ಈ ಉಪ್ಪುಂದ ದುರ್ಗಾಪರಮೇಶ್ವರಿ ಈ ಕ್ಷೇತ್ರದಲ್ಲಿ ರಾಜಗೋಪುರವನ್ನು ನಿರ್ಮಾಣ ಮಾಡುವಂತ ಸನ್ನಿವೇಶವು ಬಹುಶಃ ಸುಮಾರು ಒಂದು 7-8 ವರ್ಷದ 10 ವರ್ಷದ ಹಿಂದಿನ ಒಂದು ಹರಕೆ ಮತ್ತು ಬಯಕೆ. ಹುಟ್ಟಿನಿಂದಲೇ ಸಾಧಾರಣ ಈ ಕ್ಷೇತ್ರವನ್ನು ನಾನು ನಂಬಿಕೊಂಡಂತ ಬಂದಂತ ಒಂದು ವಿಷಯ. ರಾಜಗೋಪುರವನ್ನು ಒಂದು 8-10 ವರ್ಷ ಹಿಂದೆ ನಾವು ನಿರ್ಮಾಣ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಬಂದಿತ್ತು. ಹಾಗೆ ಅನೇಕ ಕಾರಣಗಳಿಂದ ಈ ವರ್ಷ ಮಾಡೋಣ, ಇನ್ನೊಂದು ವರ್ಷ ಮಾಡೋಣ ಹಾಗೆ ಹೇಳಿ ಮುಂದೆ ಹೋಗಿ ಮುಂದೆ ಹೋಗಿ ಒಂದು 3 ವರ್ಷದ ಹಿಂದೆಯೋ 4 ವರ್ಷ ಹಿಂದೆ ನಾವು ಉಪ್ಪುಂದ ಪ್ರತಿ ರಥೋತ್ಸವ ನಾನು ಬರ್ತೇನೆ ಇಲ್ಲಿ ಬಂದಾಗ ಬಂದ ಸಂದರ್ಭದಲ್ಲಿ ಒಮ್ಮೆ ಅದನ್ನ ಅನೌನ್ಸ್ ಮಾಡಿಸಿದೆ. ಇದನ್ನ ನಾವು ಈ ತರ ಹೀಗೆ ಮಾಡ್ತಾ ಇದೀವಿ, ನನ್ನ ಚಾರಿಟೇಬಲ್ ಟ್ರಸ್ಟಿನ ಇದರಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಬೇಡ್ಕೊಂಡಿದ್ದೆ ದೇವಿ ಅಂತ. ಆಮೇಲೆ ಈಗ 2-3 ವರ್ಷ ಹಿಂದೆ ಭೂಮಿ ಪೂಜೆ ಮಾಡಿದ್ವಿ. ಮಾಡಿ ಸಾಧಾರಣ ಒಂದು 2 ತಿಂಗಳಾಗಿಲ್ಲ, ನಮಗೆ 1 ತಿಂಗಳೇನು ಆಗಿತ್ತು ಅಷ್ಟೊತ್ತಿಗೆ ಕೊರೋನಾ ಮಹಾಮಾರಿ ಕಾಯಿಲೆ. ಸೊ ಅದರಿಂದ 2 ವರ್ಷ ಹೀಗೆ ಈಗ ಮಾಡಬೇಕು ಆಗ ಮಾಡ್ಬೇಕಂತ ಸಂದರ್ಭ ಬಂದು ಅದು ಮುಂದೆ ಹೋಗಿದೆ. ಇವತ್ತಿನ ದಿವಸ ಈ ಶುಭ ಒಂದು ಸನ್ನಿವೇಶ ಏನು ನಿರ್ಮಾಣ ಆಗಿದೆ ಅದು ನಾವು ಬಹಳ ಒಂದು ಹೃದಯಪೂರ್ವಕವಾಗಿ ನಮ್ಮ ಏನ್ ಹೇಳ್ತಾರೆ ನಮ್ಮ ಜೀವನದಲ್ಲೇ ಒಂದು ಬಹಳ ಒಂದು ಅವಿಸ್ಮರಣೀಯ ಒಂದು ಸನ್ನಿವೇಶ. ಈ ಸಂದರ್ಭವನ್ನ ತಮ್ಮೆಲ್ಲರ ಸಹಕಾರದಿಂದ ಪತ್ರಕರ್ತರ ಹಾಗೂ ನಮ್ಮ ಅಪ್ಪಣ್ಣೆಗಳ ಹಿರಿಯರಾದ ಅಪ್ಪಣ್ಣೆಗಳ ಮಾರ್ಗದರ್ಶನದಲ್ಲಿ ಇದನ್ನ ಒಂದು ಒಳ್ಳೆಯ ಸುಸಂದರ್ಭವಾಗಿ ಸಂದರ್ಭವನ್ನ ಬಳಸ್ಕೊಳ್ಬೇಕು. ದೇವಿ ಕ್ಷೇತ್ರ ಆದ್ರಿಂದ ಯಾವುದೇ ರೀತಿಯ ಅಲ್ಲಿ ಬೇರೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ನಕಾರಾತ್ಮಕ ವಿಷಯಗಳು ಬಾರದೆ ಇದ್ದಾಗೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಪರಿವರ್ತನೆ ಆಗುವ ಹಾಗೆ ಆ ದೇವಿ ನಮಗೂ ಹಾಗೂ ಈ ವಿಷಯದಲ್ಲಿ ತಾವೇನು ನಮ್ಮ ಜೊತೆ ಪ್ರೀತಿಯಿಂದ ಇವತ್ತು ಆಗಮಿಸಿದ್ರಿ ತಮಗೂ ಕೂಡ ಆ ರೀತಿಯ ಒಂದು ಉತ್ತಮ ಸದ್ಭಾವನೆ ಉಂಟಾಗಿ ಈ ಕಾರ್ಯಕ್ರಮವು ಯಶಸ್ವಿ ಆಗುವ ಹಾಗೆ ತಮ್ಮೆಲ್ಲರ ಸಹಕಾರವನ್ನ ಈ ಶುಭಗಳಿಗೆಯಲ್ಲಿ ನಾನು ಕೋರ್ತಾ ಇದ್ದೇನೆ. ತಯಾರಿ ಸಿದ್ಧತೆಯನ್ನ ನಮ್ಮ ಹಿರಿಯರಾದ ಸನ್ಮಾನ್ಯ ಅಪ್ಪಣ್ಣ ಹೆಗಡೆ ಅವರ ಒಂದು ಬಹು ದೀರ್ಘಕಾಲದ ಅವರ ಅನುಭವವನ್ನ ನಾವು ಅವ್ರ ಜೊತೆನೆ ಎಲ್ಲ ಹೇಗೆ ಮಾಡುವುದು ಏನಂತೆಲ್ಲ ವಿಧಿವಿಧಾನಗಳ ಬಗ್ಗೆ ಅವರತ್ತು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಚರ್ಚಿಸಿ ನಾವು ಪೂಜ್ಯ ನಮ್ಮ ಈ ಕರಾವಳಿ ಪ್ರದೇಶದ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರವರನ್ನ ಧರ್ಮಾಧಿಕಾರಿಗಳನ್ನು ನಾವು ಕೇಳಿಕೊಂಡಿದ್ದೇವೆ. ಅವರು ಇದೇ ತಾರೀಕು 21ನೇ ತಾರೀಕಿನ ಅವರು ಸ್ವತಃ ಬಂದು 11 ಗಂಟೆಗೆ ಅದನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಆ ದಿವಸ. ಹಾಗೆ ಅದರ ಪೂರ್ವ ಅದರ ಹಿಂದಿನ 18ನೇ ತಾರೀಕಿನ ದಿವಸ ಸುಮಾರು 8:30ಕ್ಕೆ ಎಲ್ಲ ವಿಧಿವಿಧಾನಗಳು ಕೂಡ ಪ್ರಾರಂಭ ಆಗ್ತದೆ. ಒಂದು 18ನೇ ತಾರೀಕಿಗೆ ಪ್ರಾರಂಭ ಆಗಿ ಶಿಖರ ಉದ್ಘಾಟನೆ, ಶಿಖರ ರಾಜಗೋಪುರ ನಾವು ಈ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವುದು, ಶಿಖರ ಉದ್ಘಾಟನೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು, ಹಾಗೆ ಒಂದು ಶತಚಂಡಿಕಾ ಯಾಗ ಆ ದಿವಸಕ್ಕೆ 18ನೇ ತಾರೀಕಿ ನಾವು ಪ್ರಾರಂಭ ಮಾಡಿ ಸುಮಾರು 20ನೇ ತಾರೀಕಿನ ಮಧ್ಯಾಹ್ನಕ್ಕೆ ಪೂರ್ಣಾವಧಿ ಆಗ್ತದೆ. ಹಾಗೆ ಒಂದೆಲ್ಲ ಸಂಕಲ್ಪ ಇಟ್ಕೊಂಡಿದ್ದೇವೆ. ಅದು ನಡೆದ ಮೇಲೆ ಮತ್ತೆ 21ನೇ ತಾರೀಕಿಗೆ ನಮಗೆ ಪೂಜ್ಯರಾದಂತ ವೀರೇಂದ್ರ ಹೆಗಡೆ ಅವರು ಆಗಮಿಸ್ತಾರೆ. ಅವರ ಬರುವ ಆ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸನ್ಮಿತ್ರರಾದಂತಹ ನನ್ನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾನು ಆ ಸಂದರ್ಭಕ್ಕೆ ಆಹ್ವಾನಿಸ್ಲಿಕ್ಕೆ ಘನ ಉಪಸ್ಥಿತಿ ಇರಬೇಕಂತ ಅವರತ್ರ ನಾನು ಕೇಳ್ಕೊಂಡಿದ್ದೇನೆ. ಅವರು ಕೂಡ ಆ ದಿವಸಕ್ಕೆ ಬರ್ತೇನೆ ಅಂತೇಳಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೌರವಾನ್ವಿತ ಸಂಸತ್ ಸದಸ್ಯರಾದಂತ ಡಿ ವೈ ರಾಘವೇಂದ್ರವರನ್ನು ಕೂಡ ನಾನು ಅವ್ರನ್ನ ನಾನು ಕೇಳ್ಕೊಂಡಿದ್ದೇನೆ. ಅವರು ಕೂಡ ಆ ದಿವಸಕ್ಕೆ ತಾನು ಉಪಸ್ಥಿತರಿರುವುದಾಗಿ ನಮಗೆ ತಿಳಿಸಿದ್ದಾರೆ. ಹಾಗೆ ನಮ್ಮ ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ಕ್ಷೇತ್ರ ಶಾಸಕರಾದಂತ ಗೌರವಾನ್ವಿತ ಶಾಸಕರಾದಂತ ಬಿ ಎಂ ಸುಕುಮಾರ್ ಶೆಟ್ಟರಿಗೆ ನಾವು ಈಗಾಗಲೇ ಕೇಳಿದ್ದೇವೆ ಆ ದಿವಸದ ಅಧ್ಯಕ್ಷತೆಯನ್ನು ತಾವು ವಹಿಸಿಕೊಳ್ಬೇಕಂತೇಳಿ. ಅವರು ಕೂಡ ಕಾರ್ಯಕ್ರಮದಲ್ಲಿ ಪೂರ್ಣ ನಾನು ಉಪಸ್ಥಿತರಿದ್ದು ಎಲ್ಲ ವಿಷಯಗಳನ್ನು ಭಾಗಿಯಾಗ್ತೇನೆ ಅಂತೇಳಿ ಈಗಾಗಲೇ ತಿಳಿಸಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯರಾದಂತ ನಮ್ಮ ಅಪ್ಪಣ್ಣ ಹೆಗಡೆಯವರು ಈಗಾಗಲೇ ನಮ್ಮ ಜೊತೆ ಪೂರ್ತಿ ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ, ಮುಂದೆ ನೀಡಲಿದ್ದಾರೆ. ಸೊ ಆದ್ರಿಂದ ಹಿರಿಯರಾದ ಅಪ್ಪಣ್ಣ ಹೆಗಡೆಯವರು ಕೂಡ ನಮ್ಮ ಜೊತೆಗೆ ಇರ್ತಾರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಜೊತೆಗೆ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟರು ಏನು ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮಾಜಿ ಸಭಾಪತಿಗಳು ವಿಧಾನ ಪರಿಷತ್, ಅವರು ಕೂಡ ನಮ್ಮ ಆತ್ಮೀಯರಿದ್ದಾರೆ. ಅವರಿಗೂ ನಾವು ಕೇಳ್ಕೊಂಡಿದ್ದೇವೆ ಆ ದಿವಸ ಅವರು ಕೂಡ ಉಪಸ್ಥಿತರಿರುವುದಾಗಿ ನಮಗೆ ತಿಳಿಸಿರ್ತಾರೆ. ಹಾಗೆ ನಮ್ಮ ಪಕ್ಕದ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಅವರು ಕೂಡ ಆ ದಿವಸಕ್ಕೆ ಉಪಸ್ಥಿತರಿರ್ತೇನೆ ಅಂತ ನಮಗೆ ಒಪ್ಪಿಗೆಯನ್ನ ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಈ ಅವಿಭಜಿತ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಸಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ
ರಾಜೇಂದ್ರ ಕುಮಾರ್ ಅವರು ಕೂಡ ನಮ್ಮ ಸ್ನೇಹಿತರಿದ್ದಾರೆ, ಅವರಿಗೆ ನಾವು ಕೇಳ್ಪಟ್ಟಿದ್ದೇವೆ. ಅವರು ಕೂಡ ಆ ದಿವಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರ್ತೇನೆ ಅಂತ ಹೇಳಿ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನನ್ನ ಸ್ನೇಹಿತರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಅವರು ಅವರು ಆ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತೇನೆ ಅಂತ ಹೇಳಿ ನಮ್ಮವರು ಈಗಾಗಲೇ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಈ ಕಮಲ್ಕೋಣ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರಾದಂತಹ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಕೂಡ ಆ ದಿವಸ ಸಭೆಯಲ್ಲಿ ಉಪಸ್ಥಿತರಿರುವಂತ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮವರೇ ಆದಂತಹ ಈ ಗ್ರಾಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಲಕ್ಷ್ಮೀ ಕಾರ್ಯರು ಅವರು ಕೂಡ ಆ ದಿವಸ ಉಪಸ್ಥಿತರಿರುತ್ತೆ ಅಂತ ಹೇಳಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗೂ ದೇವಸ್ಥಾನದ ಆಡಳಿತ ವರ್ಗ, ಆಡಳಿತ ಮಂಡಳಿ ಅಂತೇಳಿ ಈಗ ಇಲ್ಲ, ಅಂತೂ ಆಡಳಿತ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿ ವರ್ಗದವರು, ಇಲ್ಲಿಯ ಅರ್ಚಕ ವರ್ಗದವರು ಎಲ್ಲರೂ ಕೂಡ ಸಹಕಾರ ನೀಡುವುದಾಗಿ ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ. ಆದ್ರಿಂದ ಎಲ್ಲಾ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ಇದರ ಜೊತೆಗೆ ಇದೆಲ್ಲ ಧಾರ್ಮಿಕ ವಿಧಿ ವಿಧಾನಗಳಾದ್ಮೇಲೆ ಸಭಾ ಕಾರ್ಯಕ್ರಮ ಆದ್ಮೇಲೆ 21ನೇ ತಾರೀಕು ಮಧ್ಯಾಹ್ನ 12:30 to 1:00 ಸಾಧಾರಣ 3 ಗಂಟೆವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ, ಮಹಾ ಅನ್ನ ಸಂತರ್ಪಣೆ. ಅದಾದ್ಮೇಲೆ 3:30 ಭಕ್ತಿಗಾನ ವೈಭವ ಅಂತೇಳಿ ನಮ್ಮ ನಂದಿನಿ ನಾವ್ ಅಂತೇಳಿ ಪೂನಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಮೂಲತಃ ಅವರು ಕೊಡುಬಿದ್ರಿ ಅವರು, ಒಂದು ಉತ್ತಮ ಒಳ್ಳೆ ಹಾಡುಗಾರ್ತಿ, ನಮ್ಮ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಒಳ್ಳೆ ಅವರು ಗಾಯಕಿ ಇದ್ದಾರೆ. ಅವರು ಕೂಡ ಆ ದಿವಸ ನಾವು ಈ 21ನೇ ತಾರೀಕು ಇಲ್ಲಿ ಇರ್ಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ. ಬಂದು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಸಂಗೀತ ರಸ ಸಂಜೆಯ ಸಂಗೀತ ಸಹ ಇದನ್ನು ನಮ್ಗೆ ಉಳಬಡಿಸ್ಲಿಕ್ಕಿದ್ದಾರೆ. ಸೊ ಆದ್ರಿಂದ ಆ ಕಾರ್ಯಕ್ರಮ ಕೂಡ ನಮ್ಮ ಭಾಗದ ಎಲ್ಲರೂ ಕೂಡ ಭಾಗವಹಿಸುವ ಹಾಗೆ